ನಮಸ್ಕಾರ ವೀಕ್ಷಕರ, ವೆಲ್ಕಮ್ ಟು ನಮ್ಮ ಫುಡ್ಸ್ ಚಾನಲ್. ಇವತ್ತಿನ ರೆಸಿಪಿ ಪಿಜ್ಜಾ ಸಾಸ್ ಹೇಗೆ ಮಾಡೋದು ಅಂತ ನೋಡೋಣ. ಮನೆಯಲ್ಲೇ ಈಸಿ ಮತ್ತು ಸಿಂಪಲ್ ಸ್ಟೆಪ್ಸಲ್ಲಿ 10 ಹಣ್ಣು ಟೊಮೆಟೊ ತೊಗೊಂಡಿದ್ದೀನಿ. ಈಗ ನಾನು ಟೊಮೆಟೊನ ಕಟ್ ಮಾಡ್ಕೊತಾ ಇದ್ದೀನಿ. ಪೂರ್ತಿ ಕಟ್ ಮಾಡ್ಕೊಬಾರ್ದು, ನಾನು ನಿಮಗೆ ವೀಡಿಯೋದಲ್ಲಿ ನೋಡಿಸ್ತಾ ಇದ್ದೀನಿ ನೋಡಿ. ಆ ಥರ ಕಟ್ ಮಾಡ್ಕೊಬೇಕಾಗುತ್ತೆ, ಸ್ಲಿಟ್ಸ್ ರೀತಿದಲ್ಲಿ ಕಟ್ ಮಾಡ್ಕೊಬೇಕು, ಎಕ್ಸ್ ಮಾರ್ಕ್ ಬರುತ್ತೆ. ಆ ಥರ ಕಟ್ ಮಾಡ್ಕೊಳ್ಳಿ. ನಾನು ನಿಮಗೆ ಇನ್ನೊಂದು ನೋಡಿಸ್ತಾ ಇದ್ದೀನಿ ನೋಡಿ. ಈ ಥರ ಕಟ್ ಮಾಡ್ಕೊಂಡ್ರೆ ಸಾಕಾಗುತ್ತೆ, ನೆನಪಿರಲಿ. ಹಣ್ಣಾಗೇ ಇರಬೇಕು ಟೊಮೆಟೊ, ಆಗಲೇ ಚೆನ್ನಾಗಿರೋದು ಪಿಜ್ಜಾ ಸಾಸು. ಎಣ್ಣೆ 4 ಟೇಬಲ್ ಸ್ಪೂನ್ ಆಗೋಷ್ಟು, ಬೆಳ್ಳುಳ್ಳಿ 1 ಟೇಬಲ್ ಸ್ಪೂನ್ ಆಗೋಷ್ಟು. ಈ ಥರ ಚಿಕ್ಕದಾಗೆ ಕಟ್ ಮಾಡಿಕೊಂಡಿರಿ, ನೆನಪಿರಲಿ, ಚಿಕ್ಕದಾಗೆ ಇರಬೇಕು. ಈರುಳ್ಳಿ 1 ಚಿಕ್ಕದು ನಾರ್ಮಲಾಗೆ ಕಟ್ ಮಾಡಿಟ್ಕೊಂಡಿರೋದು. ಚಿಲ್ಲಿ ಪೌಡರು 1.5 ಟೇಬಲ್ ಸ್ಪೂನ್ ಆಗೋಷ್ಟು, ಖಾರ ನೋಡಿಕೊಂಡು ಹಾಕ್ಕೊಳ್ಳಿ. ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರು 1 ಟೇಬಲ್ ಸ್ಪೂನ್ ಆಗೋಷ್ಟು, ಕಲರ್ಗೋಸ್ಕರ ಇದು ಅಷ್ಟೇ. ಟೊಮೆಟೊ ಕೆಚಪ್ಪು 2 ಟೇಬಲ್ ಸ್ಪೂನ್ ಆಗೋಷ್ಟು. ಪಿಜ್ಜಾ ಹಬ್ಬು 2 ಟೇಬಲ್ ಸ್ಪೂನ್ ಆಗೋಷ್ಟು. ನಿಮ್ಮ ಹತ್ರ ಈ ಆಪ್ಷನ್ ಇಲ್ಲ ಅಂದರೆ ಕಸೂರಿ ಮೆತಿ ಹಾಕ್ಕೊಬೋದು, ಅಥವಾ ಒಣಗಿ ಇಟ್ಕೊಂಡಿರೋ ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ಕೊಬೋದು. ಇಲ್ಲಾಂದರೆ ನೀವು ಯಾವ ಹತ್ರ ಆನ್ಲೈನಲ್ಲಿ ಆರ್ಡರ್ ಮಾಡಿರ್ತೀರಲ್ಲ ಪಿಜ್ಜಾನ, ಆವಾಗ ಅವರಿಗೇನು ಕೊಟ್ಟಿರ್ತಾರೆ ಅದು ಹಾಕ್ಕೊಳ್ಳಿ. ರುಚಿಗೆ ತಕ್ಕಷ್ಟು ಉಪ್ಪು. ಈಗ ನಾನು ಆಲ್ರೆಡಿ ಸ್ಟವ್ ಮೇಲೆ ಪ್ಯಾನ್ ಇಟ್ಕೊಂಡಿದ್ದೀನಿ, ಅದಕ್ಕೆ 1 ಗ್ಲಾಸ್ ಆಗೋಷ್ಟು ನೀರು ಹಾಕ್ಕೊಂಡು ನಾವು ಕಟ್ ಮಾಡಿ ಇಟ್ಕೊಂಡಿರೋ ಟೊಮೆಟೊಸ್ ಏನೆಲ್ಲ ಹಾಕ್ಕೊತಾ ಇದ್ದೀನಿ. ನೆನಪಿರಲಿ, ಪೂರ್ತಿ ಕಟ್ ಮಾಡ್ಕೊಬಾರ್ದು ಟೊಮೆಟೊ, ಆಗಲೇ ಇಲ್ದಂಗೆ ಸ್ಲಿಟ್ಸಾಗೆ ಕಟ್ ಮಾಡ್ಕೊಳ್ಳಿ. ಈಗ ಇದನ್ನು 10 ನಿಮಿಷ ಕಾಲ ನಾನು ಕುದಿಸ್ತಾ ಇದ್ದೀನಿ. 10 ನಿಮಿಷ ಆಮೇಲೆ ಸ್ಟವ್ನ ಆಫ್ ಮಾಡಿ ಇದನ್ನ 1 ಪ್ಲೇಟ್ಗೆ ಎತ್ತಿಟ್ಕೊತಾ ಇದ್ದೀನಿ. 10 ನಿಮಿಷ ಕುದಿಸ್ಕೊಂಡ್ರೆ ಸಾಕಾಗುತ್ತೆ, ಟೊಮೆಟೊ ತುಂಬನೇ ಬೇಗ ಬೇಯುತ್ತೆ. ಈಗ 10 ನಿಮಿಷ ಆಮೇಲೆ 1 ಪ್ಲೇಟ್ಗೆ ಎತ್ತಿಟ್ಕೊಂಡು ಇದು ಕಂಪ್ಲೀಟಾಗಿ ಕೂಲ್ ಆಗೋಕ್ಕೆ ಬಿಟ್ಟಿದ್ದೀನಿ. ಕೂಲ್ ಆದ ಮೇಲೆ ಈ ಥರ ಚಿಪ್ಪೆನ ತಕ್ಕೊತಾ ಇದ್ದೀನಿ ನೋಡಿ. ನಾನು ಹೇಳ್ದಂಗೆ ಈ ಥರ ಸ್ಲಿಪ್ ಮಾಡಿ ಹಾಕೋ ಬೇಯಿಸ್ಕೊಂಡ್ರೆ ಈ ಥರ ನೀಟಾಗೆ ಬರುತ್ತೆ, ಪೀಲ್ ಆಗುತ್ತೆ. ಇಲ್ಲಾಂದರೆ ಸ್ವಲ್ಪ ಕಷ್ಟ ಆಗುತ್ತೆ, ಅದಕ್ಕೋಸ್ಕರ ನಾನು ಮುಂಚೆನೇ ಈ ಟ್ರಿಕ್ಸ್ ಹೇಳಿದ್ದು. ಈಗ ನಾನು ಚಿಕ್ಕ ಟೊಮೆಟೊ, ನಾನು ತೊಗೊಂಡಿರೋದ್ರಲ್ಲಿ ಯಾವುದು ಚಿಕ್ಕದಿದೆ ಟೊಮೆಟೊ ಅದನ್ನು ನಾನು ಕಟ್ ಮಾಡ್ಕೊತಾ ಇದ್ದೀನಿ. ಈ ರೀತಿ ಚಿಕ್ಕ ಚಿಕ್ಕದಾಗೆ ಕಟ್ ಮಾಡ್ಕೊಳ್ಳಿ. ಈ ಥರ ನಾನು 2 ಟೊಮೆಟೊನ ಫುಲ್ಲು ತುಂಬ ತೀರ ಸಣ್ಣಗೆ ಕಟ್ ಮಾಡ್ಕೊತಾ ಇದ್ದೀನಿ. ನಾನು ನಿಮಗೆ ವೀಡಿಯೋದಲ್ಲಿ ನೋಡ್ತಾ ಇದ್ದೀನಿ ನೋಡಿ, ಈ ಥರ ಕಟ್ ಮಾಡ್ಕೊಳ್ಳಿ. ಇನ್ನು ಮಿಕ್ಕಿದ ಟೊಮೆಟೊನ 2 ಭಾಗ ಮಾಡಿಕೊಂಡು ಆ ಇನ್ನೊಂದು ಭಾಗದಲ್ಲಿ ಇನ್ನೂ 2 ಮಾಡ್ಕೊಳ್ಳಿ, ಇನ್ನೊಂದು ಭಾಗದಲ್ಲಿ ಇನ್ನೂ 2 ಮಾಡ್ಕೊಳ್ಳಿ. ಅಂದರೆ ಟೋಟಲ್ ಆಗಿ 4 ಭಾಗ ಆಗುತ್ತೆ. ಸೊ ಇದೇ ಥರ ಮಿಕ್ಕಿದ್ದನ್ನೆಲ್ಲ 4 ಭಾಗ ಹಾಗೆ ಮಾಡ್ಕೊಬೇಕು, ದೊಡ್ಡ ದೊಡ್ಡದಾಗೆ. ನೋಡಿ, ನಾನು ನಿಮಗೆ ವೀಡಿಯೋದಲ್ಲಿ ನೋಡಿಸ್ತಾ ಇದ್ದೀನಲ್ವ ಈ ಥರ. ಸೊ ಈ ದೊಡ್ಡ ದೊಡ್ಡ ಟೊಮೆಟೊನ ನಾನು ಮಿಕ್ಸಿ ಜಾರ್ ಒಳಗಡೆ ಹಾಕ್ಕೊತಾ ಇದ್ದೀನಿ. ಕಟ್ ಮಾಡಿ ಇಟ್ಕೊಂಡಿರೋ ಟೊಮೆಟೊನ ಜಾರ್ ಒಳಗಡೆ ಹಾಕ್ಕೊತಾ ಇದ್ದೀನಿ. ಇನ್ನು ಮಿಕ್ಕಿರೋ ಚಿಕ್ಕ ಚಿಕ್ಕ ಟೊಮೆಟೊ ನಾನು ಹಾಗೆ ಬಿಡ್ತಾ ಇದ್ದೀನಿ ತಟ್ಟೆದಲ್ಲಿ. ಸೊ ಈಗ ನಾನು ಜಾರ್ಗೆ ನಾವು ಕಟ್ ಮಾಡ್ಕೊಬೇಕಾದ್ರೆ ಸ್ವಲ್ಪ ನೀರು ಬಂದಿರುತ್ತೆ, ಆ ನೀರನ್ನ ಹಾಕ್ಕೊಂಡು ಸ್ಮೂತ್ ಪೇಸ್ಟಾಗೆ ಮಾಡ್ಕೊತಾ ಇದ್ದೀನಿ ನೋಡಿ. ಈ ಥರ ಇದ್ದರೆ ಸಾಕಾಗುತ್ತೆ. ನಾನೀಗ ಅದೇ ಪ್ಯಾನಲ್ಲಿ ಎಣ್ಣೆ ಹಾಕ್ಕೊಂಡು ಇದಕ್ಕೆ ನಾವು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿರೋ 1 ಸ್ಪೂನ್ ಬೆಳ್ಳುಳ್ಳಿ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ 40 ಸೆಕೆಂಡ್ಸು. ಈಗ ಇದಕ್ಕೆ ಈರುಳ್ಳಿ ಹಾಕಿ ಈರುಳ್ಳಿ ಟ್ರಾನ್ಸ್ಪರೆಂಟ್ ಆಗೋವರೆಗೂ ಇದನ್ನು ಹುರ್ಕೊತಾ ಇದ್ದೀನಿ. ಕೈ ಬಿಡ್ದೇ ಇದೇ ಥರ ಹುರ್ಕೊಳ್ಳಿ, ಕೈ ಬಿಡೋಕ್ಕೆ ಹೋಗಬೇಡಿ, ಬ್ರೌನಿಶ್ ಆಗಿಬಿಡುತ್ತೆ ಅದಕ್ಕೋಸ್ಕರ. ಈಗ ನಾವು ಇದಕ್ಕೆ ಟೊಮೆಟೊ ಪೇಸ್ಟ್ನ ಹಾಕ್ಕೊಂಡು ಇದನ್ನು ಚೆನ್ನಾಗೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೀವು ನೋಡ್ತಾ ಇರ್ಬೋದು ವಿಡಿಯೋದಲ್ಲಿ ಈ ಥರ ನೀಟಾಗೆ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಮಿಕ್ಸ್ ಮಾಡ್ಕೊಂಡಾದಮೇಲೆ ನಾವು ಚಿಕ್ಕದಾಗೆ ಕಟ್ ಮಾಡಿ ಇಟ್ಕೊಂಡಿದ್ದೀರಲ್ಲ ಟೊಮೆಟೊ, ಅದನ್ನು ಹಾಕ್ಕೊಂಡು ನೀರು ಹಾಕ್ಕೊತಾ ಇದ್ದೀನಿ. ಮಿಕ್ಸಿ ಜಾರಲ್ಲಿ ಸ್ವಲ್ಪ ಪೇಸ್ಟ್ ಇತ್ತು, ಅದಕ್ಕೇ ಸ್ವಲ್ಪ ನೀರು ಹಾಕ್ಕೊಂಡು ಹಾಕ್ಕೊಂಡಿದ್ದೀನಿ, ಅದಕ್ಕೋಸ್ಕರ ಕಲರ್ ಆಗಿದೆ. ಈಗ ಇದನ್ನು 10 ನಿಮಿಷ ಕಾಲ ನಾನು ಚೆನ್ನಾಗೆ ಕುದಿಸ್ತಾ ಇದ್ದೀನಿ. ಅವಾಗವಾಗ ತಿರ್ಸ್ಕೊಡ್ಬೇಕಾಗುತ್ತೆ. ಸೊ ನಾನು ಅದನ್ನೇ ಮಾಡಿದ್ದು. ನೋಡಿ, ಈ ಥರ ತಿರ್ಸ್ಕೊಡ್ವಿ, ಅವಾಗವಾಗ ತಿರ್ಸ್ಕೊಟ್ರೆ ಸಾಕಾಗುತ್ತೆ, ತಿರ್ಸ್ಕೊಡ್ತಾರೆ ಇರಬೇಕು ಅಂತ ಅವಶ್ಯಕತೆ ಇಲ್ಲ. 10 ಮಿನಿಟ್ಸ್ ಆಮೇಲೆ ಎಲ್ಲ ಪೌಡರ್ನೂ ಹಾಕ್ತಾ ಇದ್ದೀನಿ. ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರು, ಚಿಲ್ಲಿ ಪೌಡರು, ಪಿಜ್ಜಾ ಹಬ್ಸು, ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ಟೊಮೆಟೊ ಕೆಚಪ್ಪು. ಇದನ್ನೆಲ್ಲ ಹಾಕಿ ನೀಟಾಗೆ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ ನೋಡಿ. ಈ ಥರ ಚೆನ್ನಾಗೆ ಮಿಕ್ಸ್ ಮಾಡ್ಕೊಳ್ಳಿ, ನೆನಪಿರಲಿ. ಮಿಕ್ಸ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ, ಯಾಕಂದರೆ ನಾವು ಎಲ್ಲ ಪೌಡರ್ಸು ಪಿಜ್ಜಾ ಹಬ್ಸ್ ಆಗಿರ್ತಿರಲ್ಲ, ಅದಕ್ಕೋಸ್ಕರ. ಈಗ ಇದಕ್ಕೆ ಒಂದು ಚಿಕ್ಕ ಲೋಟ ಆಗೋಷ್ಟು ನಾನು ನೀರು ಹಾಕ್ಕೊತಾ ಇದ್ದೀನಿ. ಈ ಥರ ನೀರು ಹಾಕ್ಕೊಂಡು ಚೆನ್ನಾಗೆ ಕಲಸಿ ಆಮೇಲೆ 40 ಸೆಕೆಂಡ್ ಕಾಲ ಇದು ಕುದಿದ್ರೆ ಸಾಕಾಗುತ್ತೆ. ಇನ್ನೂ ಜಾಸ್ತಿ ಕುದಿಸೋಕ್ಕೆ ಹೋಗಬೇಡಿ, ಜಾಸ್ತಿ ಗಟ್ಟಿ ಆಗಿಬಿಡುತ್ತೆ ಅದಕ್ಕೋಸ್ಕರ. ಈ ಥರ 40 ಸೆಕೆಂಡ್ ಆಮೇಲೆ ಪಿಜ್ಜಾ ಸಾಸು ರೆಡಿ ಇದೆ ನೋಡಿ. ಸಿಂಪಲ್ ಆ್ಯಂಡ್ ಈಸಿ ಸ್ಟೆಪ್ಸಲ್ಲಿ ನಾನು ನಿಮಗೆ ಹೇಳ್ಕೊಟ್ಟಿದ್ದೀನಿ. ಇಷ್ಟೇ ಪಿಜ್ಜಾ ಸಾಸು. ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಪಿಜ್ಜಾ ಹೇಗೆ ಮಾಡೋದು ಅಂತ ನಾನು ನಿಮಗೆ ನೋಡಿಸ್ಕೊಡ್ತಾ ಇದ್ದೀನಿ. ನೀವು ಬೇಕಿದ್ದರೆ ಬ್ರೆಡ್ ಮೇಲೆ ಹಾಕ್ಕೊಂಡು ಅದ್ರ ಮೇಲೆ ಚೀಸ್ ಕೂಡ ಹಾಕ್ಕೊಂಡು ಈ ಥರ ಮಾಡ್ಕೊಬೋದು, ತುಂಬ ಈಸಿ ಇರುತ್ತೆ. ಒಂದು ಸಲ ಟ್ರೈ ಮಾಡಿ ನೋಡಿ. ಥ್ಯಾಂಕ್ ಯು.